ಎಲ್ಲರಿಗೂ ನಮಸ್ಕಾರ ಮಾನವ ಕುಲಕ್ಕೆ ತಮ್ಮ ಆದರ್ಶ ಕುಲಗಳನ್ನ ಅರಿವು ಮೂಡಿಸಿದಂತ ನಾರಾಯಣ್ ಗುರುಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಎರಡನೇದಾಗಿ ನನ್ನ ರಾಜಕಾರಣದ ಜೀವನ ಪ್ರಾರಂಭ ಮಾಡಿದ್ದು ಬಂಗಾರಪ್ಪನವರ ಜೊತೆಯಲ್ಲಿ ಅವ್ರನ್ನ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಹುದ್ದೆ ಭಾಷಣವನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ವೇದಿಕೆಯಲ್ಲಿರುವಂತ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಶ್ರೀಗಳೇ ಸಮಾಜದ ಅಧ್ಯಕ್ಷ ಅಂತ ತಿಮ್ಮೇಗೌಡ್ರೆ ಮಂತ್ರಿಗಳಂತ ಮಧು ಬಂಗಾರಪ್ಪನವ್ರೆ ಎಲ್ಲ ನನ್ನ ಶಾಸಕ ಮಿತ್ರರೇ ಮಾಜಿ ಶಾಸಕರು ಇದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಸಮಾಜದ ಮುಖಂಡರಿದ್ದಾರೆ ನಾನು ಎಲ್ಲರ ಹೆಸರನ್ನು ತೆಗೆದುಕೊಳ್ತಾ ಇಲ್ಲ ದಯವಿಟ್ಟು ಕ್ಷಮಿಸಬೇಕು ಮುಖ್ಯವಾಗಿ ರಾಜ್ಯದ ವಿವಿಧ ಮೂಲೆಯಿಂದ ಆಗಮಿಸ್ತಕ್ಕಂಥ ಎಲ್ಲ ಬಂಧು ಬಗ್ಗೆನೇ ಸ್ನೇಹಿತರೆ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನೋಡಿದ್ರೆ ನಮಗೆ ಇನ್ನೂ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ ನಾನು ಮೊದಲಿಗೆ ನಮಗೆ ನಿಮ್ಮ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟು ಮಂಗಳೂರವರು ಮಾತ್ರ ನಮ್ಮ ಕಡೆ ಸ್ವಲ್ಪ ಕಣ್ಣು ನೋಡಲಿಲ್ಲ ಇಡೀ ರಾಜ್ಯದ ಈಡಿಗರ ಸಮುದಾಯ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತ ಕೀರ್ತಿ ತಮ್ದು ಆಯಿತು ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಗೇನು ಕೊಟ್ಟು ಮಾತಿದೆ ಆ ಮಾತನ್ನು ಉಳಿಸ್ಕೊಳ್ತೇವೆ ನಿಮಗೆಲ್ಲ ಫ್ರೀ ಕರೆಂಟ್ ಬರ್ತಾ ಇದೆಯಾ ಝೀರೋ ಬಿಲ್ ಬರ್ತಾ ಇದ್ಯಾ ನಿಮ್ಮ ಮನೆಯವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆಯಾ ಸಾಕು ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರಾ ಸಾಕು ಸಮಾಧಾನ ನಿಮಗೆಲ್ಲ ಒಳ್ಳೇದಾಯ್ತು ಅಂದ್ರೆ ನಮ್ಗೆ ಒಳ್ಳೇದಾಯ್ತು ಅಷ್ಟೇ ಬೇರೆ ಏನಿಲ್ಲ ಇವತ್ತು ನಾರಾಯಣಗೂರು ಅವ್ರವ್ರ ಸ್ಮರಿಸ್ಕೊಂಡು ಅವರು ಹೇಳಿದ ಮಾತನ್ನ ನಾವು ಯಾರು ಕೂಡ ಮರೆಯೋಂಗಿಲ್ಲ ವಿದ್ಯೆಯಿಂದ ವಿವೇಕರಾಗಬೇಕು ಸಂಘಟನೆಯಿಂದ ಬಲವಂತರಾಗಬೇಕು ಅಂತೇಳಿ ಅವರ ಕರೆ ಇವತ್ತು ಎಲ್ಲ ಈಡಿಗ ಸ್ನೇಹಿತರು ಈಡಿಗ ಸಮುದಾಯದ ಸ್ನೇಹಿತರು ನೀವೆಲ್ಲ ಸಂಘಟನೆ ಆಗಿ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದ್ದೀರಿ ಏನು ಸಂದೇಶ ನಾವು ಸಿದ್ದರಾಮಯ್ಯನರ ಸರ್ಕಾರ ಜೊತೆಯಲ್ಲಿ ಇದ್ದೇವೆ ಅನ್ನೋ ಸಂದೇಶವನ್ನು ಇವತ್ತು ಕೊಟ್ಟಿದ್ದೀರಿ ನಾನು ಸಿದ್ದರಾಮಯ್ಯನವರು ನಮ್ಮ ಎಮ್ ಎಲ್ ಎಗಳು ಎಲ್ಲ ನಿಮ್ ಕೇಳಿಸಿ ಚಪ್ಪಾಳೆ ಓಡಿಸ್ಕೊಳಕ್ ಬರಲಿಲ್ಲ ನಾವು ಬಂದಿರೋದು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ ನಿಮ್ಮ ಆಚಾರ ನಿಮ್ಮ ವಿಚಾರ ನಿಮ್ಮ ಕಷ್ಟ ನಿಮ್ಮ ದುಃಖ ನಿಮ್ಮ ದುಮಾನ ಎಲ್ಲ ಕೂಡ ಅರ್ತಿದ್ದೇವೆ ನಮಗೂ ಉಪಕಾರ ಸ್ಮರಣೆ ಅನ್ನೋದಿದೆ ಯಾರು ನಮಗೆ ಸಹಾಯ ಮಾಡ್ತಾರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಮೂಲ ತತ್ವ ಸಿದ್ಧಾಂತ ನಾನು ಬರೀ ಉಪಮುಖ್ಯಮಂತ್ರಿ ಅಲ್ಲ ಒಂದು ಪಕ್ಷದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ತಾವು ಮಾಡಿಕೊಟ್ಟಂತಹ ಬೆಂಬಲ ಅನೇಕ ಶಾಸಕರುಗಳನ್ನು ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮ ಸರ್ಕಾರ ಬರಲಿಕ್ಕೆ ತಾವೆಲ್ಲ ಸಹಾಯವನ್ನು ತಾವು ಮಾಡಿದ್ದೀರಿ ಕೃಷ್ಣ ಮತ್ತು ಅನೇಕ ಸ್ನೇಹಿತರು ಆದಿಯಾಗಿ ವಿನಯ್ ಕುಮಾರ್ ಸಾರ್ ಸೊರಕೆ ಆದಿಯಾಗಿ ಆಲಪ್ಪ ಆದಿಯಾಗಿ ನಮ್ಮ ನಿಮ್ಮ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದರು ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ನಡೀತಾ ಇರ್ಬೇಕಾದ್ರೆ ಯಾವ ಮಾಡಂತ ಅವಶ್ಯಕತೆ ಬರುವುದಿಲ್ಲ ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಮುಖ್ಯಮಂತ್ರಿಗಳು ಅವರ ನೇತೃತ್ವದ ಸರ್ಕಾರ ನಿಮ್ಮ ವಿಚಾರದಲ್ಲಿ ಸಂಪೂರ್ಣವಾದ ಸಹಾನುಭೂತಿ ಇದೆ ನಿಮ್ಮ ವಿಚಾರದಲ್ಲಿ ನಾವು ಇದ್ದೇವೆ ನಿಮ್ಮ ಮಾತನ್ನು ಉಳಿಸ್ಕೊಳ್ತೇವೆ ಅಂತ ಮಾತನ್ನ ಈ ಸಂದರ್ಭ ಹೇಳ್ತೇವೆ ನಿಮ್ಮ ನಾಯಕರುಗಳನ್ನೆಲ್ಲ ಕರೆಸಿ ನಿಮ್ಮ ಅಧ್ಯಕ್ಷರು ತಿಮ್ಮೇಗೌಡ್ರನ್ನ ಕರೆಸಿ ಅವ್ರ ಪದಾಧಿಕಾರಿಗಳ ಕರೆಸಿ ಚರ್ಚೆ ಮಾಡಿ ಇವತ್ತು ನಾವೆಲ್ಲ ಅದನ್ನ ಏನ್ ಕೊಡಬೇಕು ಏನು ಸಹಾಯ ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರದವರು ಘೋಷಣೆ ಮಾಡೋಕೆ ಆಗದೆ ಹೋದ್ರು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ ನಾನು ಬಹಳ ಅಭಿಮಾನ ಪೂರ್ವಕವಾಗಿ ಈ ಸಭೆಗೆ ಬಂದಿದ್ದೇನೆ ನಾನೀಗಾಲೇ ಹೇಳಿದ್ದೇನೆ ನನ್ನ ರಾಜಕಾರಣ ಪ್ರಾರಂಭ ಆಗಿದ್ದು ನಾನು ಮೊದಲನೇ ಬಾರಿಗೆ ಮಂತ್ರಿ ಆಗಿದ್ದು ಮಾನ್ಯ ಶ್ರೀ ಬಂಗಾರಪ್ಪನವರ ಜತೆಯಲ್ಲಿ ಈ ಮಧು ಬಂಗಾರಪ್ಪ ಎಲ್ಲ ಹೆಜ್ಜೆ ಅಕಡೆ ಈ ಕಡೆ ಇಟ್ಬಿಟ್ಟಿದ್ದ ನಾನು ಗಾಳಾಕಿ 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 ಕೊನೆಗೆ ಆರು ವರ್ಷ ಆದ್ಮೇಲೆ ನಾನು ಗಾಳಕ್ಕೆ ಬಿದ್ದ ಈಗ ನೋಡಿ ಮಂತ್ರಿ ಆಗಿ ಮಾತಾಡ್ತಾ ಇದಾರೆ ಮುಂದೆ ಬಂದಿದ್ರೆ ಓದ್ ಗವರ್ಮೆಂಟ್ ಅಲ್ಲೇ ಮಂತ್ರಿ ಆಯ್ತಿದ್ದ ಅದು ತಪ್ಪೋಯ್ತು ಈಗ ಒಳ್ಳೆ ಇಲಾಖೆಯನ್ನ ಕೊಟ್ಟಿದ್ದೇವೆ ಎಲ್ಲ ಜವಾಬ್ದಾರಿಯಾಗಿ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದಾರೆ ನಮ್ಮಲ್ಲಿರೋಂತ ಎಲ್ಲ ಶಾಸಕರು ಕೂಡ ಇವತ್ತು ಗೋಪಾಲ್ ಕೃಷ್ಣ ಇರ್ಬೋದು ನಮ್ಮ ಹೊಸಪೇಟೆ ಇರ್ಬೋದು ನಮ್ಮ ಸಿರ್ಸಿ ಶಾಸಕರಿರ್ಬೋದು ಬೇರೆಯವರೆಲ್ಲ ಹರೀಶ್ ಇರ್ಬೋದು ಎಲ್ಲ ಕೂಡ ಎಲ್ಲರೂ ಕೂಡ ನಮ್ಮ ನಾಯಕ ಎಲ್ಲ ಕೂಡ ಇದೆ ಒಂದು ಕಾಲದಲ್ಲಿ ಆರು ಜನ ಎಂ ಪಿಗಳಿದ್ರು ನಾನು ಮೊದಲು ವಿಧಾನಸೌಧಕ್ಕೆ ಹೋದಾಗ ಆರು ಜನ ಜಾಲಪ್ಪನವರು ಬಂಗಾರಪ್ಪನವರು ಹರಿಪ್ರಸಾದ್ನವರು ಹಿಂಗೆ ಆರ್ಯ ನಮ್ಮ ದೇವರ ನಾಯಕ್ನವರು ಜನಾರ್ದನ್ ಪೂಜಾರಿ ಅವರು ಎಲ್ಲ ಕೂಡ ಇದ್ದರು ಈಗ ಒಬ್ಬರು ಇಲ್ದಂಗೆ ಆಗೋಗಿದೆ ಆದರೆ ಮುಂದಕ್ಕೆ ನೀವೆಲ್ಲ ತಯಾರು ಮಾಡಬೇಕು ಲೋಕಸಭೆಗೆ ಎಷ್ಟು ಅತಿ ಹೆಚ್ಚು ಸೀಟನ್ನು ಕೊಡ್ಲಿಕ್ಕೆ ಸಾಧ್ಯನೋ ನಾವು ಸಹಾಯ ಮಾಡ್ತೇವೆ ಆದರೆ ಇಡೀ ರಾಜ್ಯದಲ್ಲಿ ನಮ್ಮನ್ನು ಗೆಲ್ಸೋ ಕೆಲಸ ಅತಿ ಹೆಚ್ಚು ಸೀಟನ್ನು ಗೆಲ್ಸೋಂಥ ಕೆಲಸ ತಾವೆಲ್ಲ ಮಾಡಬೇಕು ಪಾಪ ಜನಾರ್ದನ್ ಪೂಜಾರಿ ಅವರು ನಿಮ್ಮ ಸಮಾಜಕ್ಕೋಸ್ಕರ ಮತ್ತು ದೇಶಕ್ಕೋಸ್ಕರ ದೇಶದ ಬಡ ಜನತೆಗೋಸ್ಕರ ಇವತ್ತು ಬ್ಯಾಂಕ್ನಲ್ಲಿ ಮನೆ ಬಾಗಲಕ್ಕೂ ಬ್ಯಾಂಕ್ ಅವರು ಹೋಗುವಂಥ ವ್ಯವಸ್ಥೆ ಈ ದೇಶದಲ್ಲಿ ಯಾರು ಮಾಡಿತ್ತು ಅಂದರೆ ಜನಾರ್ದನ್ ಪೂಜಾರಿ ಅವರು ಅವ್ರನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವ್ರನ್ನ ನೀವೆಲ್ಲ ಸೋಲ್ಸ್ಬಿಟ್ರಿ ಮೂರ್ನಾಲ್ಕು ಬಾರಿ ಸೋಲ್ಸ್ಬಿಟ್ರಿ ಮುಂದಕ್ಕಂಥ ಪರಿಸ್ಥಿತಿ ಆಗಬಾರ್ದು ಮಂಗಳೂರಲ್ಲಿ ಮಂಗಳೂರಲ್ಲಿ ಉಡುಪಿಯಲ್ಲಿ ಶಿವಮೊಗ್ಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮ್ಮ ಅಭ್ಯರ್ಥಿ ಯಾರೇ ನಿಂತು ನಿಮ್ಮ ಅಭ್ಯರ್ಥಿ ಅಂತ ನಿಂತ್ಕೊಂಡು ನೀವು ಸಹಾಯವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ನಾನು ಮಾಡ್ತೇನೆ ಭಾಳ ವಿಚಾರ ಇದೆ ಈಗ ತಾನೇ ನಮ್ಮ ಶಿವರಾಜ್ ಕುಮಾರ್ಗೆ ಹೇಳ್ತಾ ಇದ್ದೆ ನೀನು ರೆಡಿ ಆಗಪ್ಪ ಪಾರ್ಲಿಮೆಂಟ್ ಎಲ್ಲ ಬೇಕೋ ಸೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವನಿಲ್ಲ ಇನ್ನೂ ಒಂದು ಐದಾರು ಸಿನಿಮಾ ಒಪ್ಕೊಬಿಟ್ಟಿದ್ದೀನಿ ಅಂತಂದ್ರೆ ಸಿನಿಮಾ ಯಾವತ್ತು ಬೇಕಾದ್ರೂ ಮಾಡ್ಬೋದು ಪಾರ್ಲಿಮೆಂಟ್ಗೆ ಹೋಗೋದು ಯಾರಿಗೂ ಯೋಗ ಬರೋದಿಲ್ಲ ಆ ಯೋಗ ಮನೆ ಬಾಗಿಲಿಗೆ ಬಂದಿದೆ ಅವಕಾಶನ ತಪ್ಪಿಸ್ಕೊಳ್ಳಕ್ ಹೋಗ್ಬೇಡಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ ನೀವು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತೇಳಿ ಪ್ರಾರ್ಥಿಸಿ ಇವತ್ತು ನನ್ನ ಮಿತ್ರ ಗುತ್ತಿದಾರಿದ್ದಾರೆ ಅವತ್ತು ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ಮಧ್ಯರಾತ್ರಿಲಿ ನನ್ನ ಜೊತೆ ಇದ್ದ ನಾನು ಕೇಳಿದೆ ಆತನಿಗೆ ಬಂಗಾರ ರಾಜೀವ್ ಗಾಂಧಿ ಅವರು ನನ್ನ ಕರ್ಕೊಂಡು ಬಂದ್ರು ಕಾರ್ನಲ್ಲಿ ಈತ ಬಾಕ್ಲ ಕೂತಿದ್ದ ಈತ ನಮ್ಮ ಉಸ್ತಾದ್ ಇಬ್ರು ನಿಂತಿದ್ರು ಏ ಏನೇ ಮಾಡ್ಲಿ ಅಂತ ಕೇಳಿದೆ ಬಂಗಾರಪ್ಪನ ಹೆಸರು ಹೇಳಬೇಕು ಗುರು ಅಂತ ನನಗೆ ಹೇಳ್ದೆ ಹೋಗಿ ಬಂಗಾರಪ್ಪನವ್ರಿಗೆ ಮಧ್ಯರಾತ್ರಿ ಹೆಸರು ಹೇಳಿ ಅವತ್ತು ನಾವು ಮುಖ್ಯಮಂತ್ರಿ ಮಾಡಿದಂಥ ಇತಿಹಾಸ ಅವತ್ತು ಇದು ಇಲ್ಲೆಲ್ಲ ಇದಾರೆ ಹೆಂಗೆ ಅಷ್ಟ ಅಂತ ಒಂದು ಸಂಬಂಧ ಭಕ್ತಂಗೂ ಭಗವಂತನಿಗಿರಂತ ಸಂಬಂಧ ನನಗೂ ಬಂಗಾರಪ್ಪನವ್ರಿಗಿದ್ದಂಥ ಸಂಬಂಧ ಅದನ್ನು ಉಳಿಸ್ಕೊಂಡು ನಾನು ಹೋಗ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ